ನಮಸ್ತೆ, ನಾನು ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಇವತ್ತಿನ ವ್ಲಾಗು ಬಂದು ನಾನು ಲಾಸ್ಟ್ ವೀಕ್ ವೆಡ್ನಸ್ಡೇನ ಶೂಟ್ ಮಾಡ್ಕೊಂಡಿದ್ದೆ, ಆದರೆ ಇದು ನನಗೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ನಾರ್ಮಲ್ ಡೈಲಿ ವ್ಲಾಗು. ನಾನು ಬುಧವಾರದ ದಿನ ಏನೇನು ಕೆಲಸ ಮಾಡಿದೆ ಅನ್ನೋದನ್ನು ಇಲ್ಲಿ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಒಂದೆರಡು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಟಿಫನ್ಗೆ ಅಕ್ಕಿ ರೊಟ್ಟಿ ಮಾಡಿ ಬದನೆಕಾಯಿ ಗೊಜ್ಜು ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ನಾನು ಸಾಮಾನ್ಯವಾಗಿ ಅಕ್ಕಿ ಬೀಸ್ಕೊ ಬಂದಾಗ್ಲೂ ಜರಡಿ ಎಲ್ಲ ಹಿಡಿದಿಟ್ಟಿರ್ತೀನಿ. ಆದರೂ ಯಾವುದಕ್ಕೂ ಒಂದ್ಸತಿ ನಾನು ಈ ರೀತಿ ರೊಟ್ಟಿ ಏನಾದರೂ ಮಾಡಬೇಕು ಅಂದರೆ ಇನ್ನೂ ಒಂದ್ಸತಿ ನಾನು ಜರಡಿ ಇಟ್ಕೋತೀನಿ. ಅದೇನೋ ನನಗೆ ಮುಂಚೆ ಅಂತ ಅಭ್ಯಾಸ ಆಗಿಬಿಟ್ಟಿದೆ. ಇದು ಕಲಸಕ್ಕೆ ನಾನು ಬಿಸಿನೀರೆಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಮಾಮೂಲಿ ತಣ್ಣೀರೇನೆ ಹಾಕ್ಕೊಂಡು ನಾನು ರೊಟ್ಟಿಗೆಲ್ಲ ಕಲಸಿಟ್ಕೋತಾ ಇದ್ದೀನಿ. ಅಕ್ಕಿ ರೊಟ್ಟಿಲಿ ನಾನು ಎರಡು ಮೂರು ಥರ ಮಾಡ್ತೀನಿ. ಒಂದು ಈ ರೀತಿ ಪ್ಲೈನ್ ರೊಟ್ಟಿ ಮಾಡಿದಾಗ ಬದನೆಕಾಯಿ ಗೊಜ್ಜು ತರಕಾರಿ ಗೊಜ್ಜು ಮಾಡಿದ್ರೆ ಪ್ಲೈನ್ ರೊಟ್ಟಿನೇ ಇಷ್ಟಪಡ್ತಾರೆ. ಇನ್ನೊಂದು ಮಸಾಲ ರೊಟ್ಟಿ ಮಾಡ್ತೀನಿ ಅಂದರೆ ಈರುಳ್ಳಿ ಕ್ಯಾರೆಟು ಎಲ್ಲ ಹಾಕ್ಬಿಟ್ಟು ಆ ಥರ ಮಾಡೋಂಗಿದ್ರೆ ಟೊಮೆಟೊ ಚಟ್ನಿ ಅದನ್ನ ಮಾಡ್ತೀನಿ. ಸೊ ಇವತ್ತು ಬದನೆಕಾಯಿ ಗೊಜ್ಜು ಮಾಡ್ತಿದ್ದೀನಲ್ವಾ, ಹಾಗಾಗಿ ನಾನು ಪ್ಲೈನ್ ರೊಟ್ಟಿನೇ ಮಾಡ್ತಾ ಇದ್ದೀನಿ. ಬದನೆಕಾಯಿ ಗೊಜ್ಜಿಗೆ ನಾನು ಕಾಯಿ ತುರಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ ಟೊಮೆಟೊ ಇಷ್ಟನ್ನು ಹಾಕಿ ನಾನು ನೈಸಾಗಿ ಪೇಸ್ಟ್ ಮಾಡಿ ಇಟ್ಕೋತಾ ಇದ್ದೀನಿ. ಸೊ ಇದು ಬದನೆಕಾಯಿ ಗೊಜ್ಜು ಅಷ್ಟೇ, ನಾನು ಎರಡು ಮೂರು ಥರ ಮಾಡ್ತೀನಿ. ಇದು ಒಂದು ರೆಸಿಪಿ. ಹಾಗೆ ಇನ್ನು ಎಣ್ಣೆಯಲ್ಲಿ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆ ಬದನೆಕಾಯಿ ಅಂತ ಹೇಳ್ತೀವಲ್ವ, ಸೊ ಹಾಗೆ ಎಣ್ಣೆನ ಹಾಕಲೇಬೇಕಾಗತ್ತೆ ನಾವು. ಇನ್ನು ಇದು ರೆಸಿಪಿಗೆ ನಾನು ಬದನೆಕಾಯಿನ ಒಂದು ಬದನೆಕಾಯಲ್ಲಿ ನಾಲ್ಕು ಪೀಸ್ನ ಕಟ್ ಮಾಡ್ಕೋತೀನಿ ಅಂದರೆ ಸಣ್ಣದಾಗಿ. ಇದಕ್ಕೆ ವೈಟ್ ಕಲರ್ ಬದನೆಕಾಯಿ ಇದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಬಟ್ ನನಗೆ ಅದು ಸಿಕ್ಕಲಿಲ್ಲ, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾ ಇದ್ದೀನಿ. ನಾನು ಒಂದು ಬದನೆಕಾಯಿನ ಎರಡು ಹೋಳು ಮಾಡಿಕೊಂಡು ಅದರಲ್ಲಿ ನಾಲ್ಕು ನಾಲ್ಕಾಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಅದನ್ನು ನಾವೀಗೇನು ಈರುಳ್ಳಿ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಲೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಅದನ್ನು. ಸೊ ಅದು ಒಂದು ಅರ್ಧ ಅಷ್ಟು ನಾವು ಎಣ್ಣೆಲೇ ಅದನ್ನು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಈಗ ನಾನೇನು ಮಸಾಲೆನ ರುಬ್ಬಿಟ್ಕೊಂಡಿದ್ನಲ್ವ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ನೀರು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ, ಗ್ರೇವಿ ಯಾವ ಥರ ಬೇಕು ಅಂದರೆ. ಕೆಲವರು ತುಂಬ ತೆಳ್ಳಗೆ ಇಷ್ಟಪಡ್ತಾರೆ, ಕೆಲವರು ಗಟ್ಟಿಯಾಗಿ. ಸೊ ನಾನು ಯೂಶ್ವಲಿ ಮೀಡಿಯಮ್ಮಾಗಿ ನಮ್ಮನೇಲಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ನೀರನ್ನು ನಮ್ಮನೆಗೆ ಯಾವ ರೀತಿ ಬೇಕೋ ಆ ರೀತಿ ನಾನು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಅದನ್ನು ನಾವು ಕುದಿಸ್ಬಿಟ್ಟು ಆದಮೇಲೆ ಒಂದು ಸ್ವಲ್ಪ ಉಪ್ಪು, ಹಾಗೇ ಇದು ನಾನು ಆ್ಯಕ್ಚುಲಿ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಸೊ ನಿಮಗೆ ಇನ್ನೂ ಖಾರ ಜಾಸ್ತಿ ಬೇಕು ಅಂತಂದರೆ ಅಚ್ಚಕಾರದ ಪುಡಿ ಯೂಸ್ ಮಾಡ್ಬೋದು, ನಮಗೆ ಖಾರ ಸಾಕಾಗತ್ತೆ, ಹಾಗಾಗಿ ನಾನು ಅಚ್ಚಕಾರದ ಪುಡಿ ಏನು ಹಾಕ್ತಾ ಇಲ್ಲ. ಸ್ವಲ್ಪ ಧನಿಯಾ ಪುಡಿ ಹಾಗೆ ಗರಂ ಮಸಾಲನ ಹಾಕ್ಕೋತಾ ಇದ್ದೀನಿ. ಅದನ್ನು ಸ್ವಲ್ಪ ಎಲ್ಲ ನಾವು ಚೆನ್ನಾಗಿ ಬೇಯಿಸ್ಬಿಟ್ಟು ಆದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕಸ್ತೂರಿ ಮೇಥಿ ಏನಿದೆ ಅಲ್ಲ ಅದನ್ನು ಸ್ವಲ್ಪ ಪೌಡರ್ ಮಾಡಿ ಹಾಕ್ಕೋಬೇಕಾಗತ್ತೆ. ಸೊ ಇದೆಲ್ಲ ಹಾಕಿದ್ಮೇಲೆ ಕೊತ್ತಂಬರಿ ಬೇಕು ಅಂದರೆ ಆಪ್ಷನಲ್ಲೂ, ಇಷ್ಟ ಇರೋರು ಹಾಕ್ಕೋಬೋದು, ಇಲ್ಲ ಅಂತಂದರೆ ಇಲ್ಲ. ಕೊತ್ತಂಬರಿ ಹಾಕಿ ನಾವು ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ಇನ್ನು ಈಗ ನಾನಿಲ್ಲಿ ರೊಟ್ಟಿನ ಮಾಡ್ಕೋತಾ ಇದ್ದೀನಿ. ರೊಟ್ಟಿ ಸಾಮಾನ್ಯವಾಗಿ ನಾನು ಬಾಳೆ ಎಲೆ ಮೇಲೂ ಮಾಡ್ತೀನಿ, ಬಟ್ ಇವತ್ತು ನನಗೆ ಬಾಳೆ ಎಲೆ ಇರಲಿಲ್ಲ, ಹಾಗಾಗಿ ನಾನು ಈ ರೀತಿ ಒಂದು ಇದನ್ನು ಶೀಟ್ನೇ ಕಟ್ ಮಾಡಿಕೊಂಡು ಇದ್ರ ಮೇಲೇ ನಾನು ರೊಟ್ಟಿ ಮಾಡ್ಕೋತಾ ಇದ್ದೀನಿ. ಸಾಮಾನ್ಯವಾಗಿ ಮಕ್ಕಳು ಎಷ್ಟು ದೊಡ್ಡವರಾದ್ರೂ ಇನ್ನೂ ಚಿಕ್ಕವರು ಅನ್ನೋ ಥರನೇ ಫೀಲ್ ಇರುತ್ತೆ. ಈಗಲೂ ನನ್ನ ಮಕ್ಕಳು ಟೆಂತು ಮತ್ತು ಡಿಗ್ರಿ ಆದರೂ ಅವ್ರು ಹೋಗ್ಬೇಕಾದ್ರೆ ಅವ್ರಿಗೆ ಬಾಯ್ ಮಾಡಿ ಕಳಿಸಿದ್ರೇ ಅವ್ರಿಗೂ ಸಮಾಧಾನ, ನನಗೂ ಸಮಾಧಾನ ಆಗೋದು. ನನ್ನ ಹಸ್ಬೆಂಡು ಮಕ್ಕಳನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡೋಕ್ಕೋದ್ರಲ್ವ, ಸೊ ಈಗ ಅವ್ರು ಬರೋ ಅಷ್ಟೊತ್ತಿಗೆ ನಾನು ಸಾಂಬಾರನ್ನ ಮಾಡಿಟ್ಕೊಂಡ್ಬಿಡ್ತೀನಿ.
ಯಾಕಂದರೆ ಈಗ ಅವ್ರ ಬಾಕ್ಸ್ಗೂ ನಾನು ಊಟ ಕೊಡಬೇಕಲ್ವ ಅಂದರೆ ಮಧ್ಯಾಹ್ನಕ್ಕೆ. ಸೊ ಹಾಗಾಗಿ ತೊಗರಿಕಾಯಿ ಕೊಟ್ಟಿದ್ರು ಅಮ್ಮ, ಅದನ್ನು ಹಾಕಿಬಿಟ್ಟು ನಾನು ಮಸೊಪ್ ಮಾಡ್ತಾಯಿದ್ದೀನಿ. ಅಂದರೆ ಬೇಳೆ ಬದಲು ನಾನು ತೊಗರಿಕಾಯಿನ ಯೂಸ್ ಮಾಡ್ತಾಯಿದ್ದೀನಿ. ಸೊ ತೊಗರಿಕಾಯಿನ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡು ಸೊಪ್ಪು ಮತ್ತು ಟೊಮೆಟೊ ಏನು ಈರುಳ್ಳಿ ಹಾಗೇ ಬೆಳ್ಳುಳ್ಳಿ ಉಪ್ಪು ಇದನ್ನು ಹಾಕಿ ಸಪ್ರೇಟಾಗಿ ಬೇಯಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಇದನ್ನು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊಪ್ಪು, ಆದರೆ ನನಗೆ ರುಬ್ಬೋದು ಇಷ್ಟ ಆಗಲ್ಲ. ಹಾಗಾಗಿ ನಾನು ಅದನ್ನೇ ಹಂಗೇ ಮಸಿತೀವಿ ಅಂತೀವಲ್ಲ ಆ ರೀತಿ ಮಾಡಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಆ್ಯಕ್ಚುಲಿ ತೊಗರಿಕಾಯಿ ಸೀಸನ್ ಅಲ್ವಾ, ಸೊ ಆ ಸೀಸನ್ನಲ್ಲಿ ನಮ್ಗೆ ಯಾವ ತರಕಾರಿ ಸಿಗುತ್ತೋ ಆ ತರಕಾರಿನ ಬಳಸ್ಕೊಂಡು ನಾವು ಅಡುಗೆ ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಮನೆ ಕ್ಲೀನ್ ಮಾಡೋಕ್ಕೆ ಈ ರೀತಿ ಸ್ಟವ್ ಆಗ್ಬೋದು, ಶೆಲ್ಫು, ಆಲ್ಮೋಸ್ಟ್ ಆಲ್ ಏನೇ ಕ್ಲೀನ್ ಮಾಡೋದಿದ್ರು ನಾನೊಂದು ಹೋಮ್ ಮೇಡ್ ಸ್ಪ್ರೇನ ಯೂಸ್ ಮಾಡಿಕೊಂಡೆ ಕ್ಲೀನ್ ಮಾಡೋದು. ಇದನ್ನು ಆಲ್ರೆಡಿ ನಾನು ಒಂದು 2-3 ಸತಿ ಹೆಂಗೆ ಮಾಡೋದು ಅನ್ನೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಆದರೂ ಈಗ ಮೇ ಬಿ ಹೊಸ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಮೇ ಬಿ ಹಳೆ ವೀಡಿಯೋಸ್ನ ನೋಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇನ್ನೂ ನನ್ನ ಕೇಳ್ತಾನೆ ಇರ್ತಾರೆ ಹೇಗೆ ಮಾಡೋದು ಅಂತ. ಸೊ ಅವ್ರಿಗೋಸ್ಕರ ಇನ್ನೂ ಒಂದು ಸತಿ ನಾನು ಇದನ್ನು ಮಾಡಿ ತೋರಿಸ್ತೀನಿ. ನಾನಾಗಲೇ 1-2 weeks ಬ್ಯಾಕೇ ಇದನ್ನು ಮಾಡಿಕೊಂಡಿದ್ದೆ, ಬಟ್ ಈಗ ಈ ವಿಡಿಯೋಗೋಸ್ಕರ ಮತ್ತೆ ಮಾಡ್ತಾಯಿದ್ದೀನಿ. ಇವತ್ತು ನಾನು ಬರೀ 2 ನಿಂಬೆಹಣ್ಣು ಮಾತ್ರ ತೊಗೊಂಡಿದ್ದೀನಿ, ಅಷ್ಟೇ ಇತ್ತು ನಮ್ಮನೇಲಿ ನಿಂಬೆಹಣ್ಣು ಸಿಪ್ಪೆ. ಸೊ ನಾನು ಈ ರೀತಿ ಏನಾದರೂ ಮಾಡಬೇಕು ಅಂತ ಅಂದಾಗ ನಿಂಬೆಹಣ್ಣು ಸಿಪ್ಪೆನ 4-5 ದಿನ ಡೈಲಿ ನಾನು ಯೂಸ್ ಮಾಡೇ ಮಾಡ್ತೀನಲ್ವ, ಅದನ್ನು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ಈ ನಿಂಬೆಹಣ್ಣು ಸಿಪ್ಪೆನ ನೀರಲ್ಲಿ ನಾವು ಚೆನ್ನಾಗಿ ಕುದಿಸ್ಕೋಬೇಕು. ಅಂದರೆ ಒಂದು ಆಲ್ಮೋಸ್ಟ್ ಆಲ್ ಈಗ ನೀವು ಬಟ್ಲು ತುಂಬ ನೀರು ಇಟ್ಟಿದ್ದೀರಾ ಅಂದರೆ ಅದು ನೀರು 1/4 ವಾಸಿಯಷ್ಟು ಇದಾಗಬೇಕು. ಅಲ್ಲಿವರೆಗೂ ನಾವು ಅದನ್ನು ಚೆನ್ನಾಗಿ ಕುದಿಸ್ಕೊಂಡು ನೀರು ಚೆನ್ನಾಗಿ ಆರಾದಮೇಲೆ ನಿಂಬೆಹಣ್ಣು ಸಿಪ್ಪೆನ ತೆಗೆದುಬಿಡಿ. ಅದಾದಮೇಲೆ ಅದಕ್ಕೆ 2 ಸ್ಪೂನು ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ, 2 ಸ್ಪೂನಷ್ಟು ಅಡುಗೆ ಸೋಡಾ. ಹಾಗೆಯೇ ವಿಮ್ ಜೆಲ್ಲು, ನೀವು ಯಾವುದು ಪಾತ್ರೆ ತೊಳೆಯೋಕ್ಕೆ ಯಾವ ಜೆಲ್ ಯೂಸ್ ಮಾಡ್ತಿರೋ ಅದನ್ನು, ಮತ್ತು ವೆನಿಗರ್ನ ಹಾಕ್ಕೊಳ್ಳಿ. ಹಾಗೆಯೇ ಅದಕ್ಕೆ ಉಪ್ಪು, ಉಪ್ಪು ಬಂದು ಆಪ್ಷನಲ್ಲು, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಇಲ್ಲ, ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡು ಆಮೇಲೆ ನಾವು ಒಂದು ಇದು ಬಾಟಲಲ್ಲಿ, ಅಂದರೆ ನಾನು ಇದು ಯಾವುದೋ ಹಳೆಯದೊಂದು ಬಾಟಲ್ ಇಟ್ಕೊಂಡಿದ್ದೀನಿ, ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ನನಗೆ ಬೇಕು ಅಂದಾಗೆಲ್ಲ ಆ ಸ್ಪ್ರೇ ಬಾಟಲಲ್ಲಿ ಹಾಕ್ಕೊಂಡು ನಾನು ಸ್ಪ್ರೇ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಹಾಗೆಯೇ ಈ ನಿಂಬೆಹಣ್ಣು ಸಿಪ್ಪೆನೂ ಬಿಸಾಕೋ ಬದಲು ಇದರಿಂದ ನಾವು ಈ ರೀತಿ ಟ್ಯಾಪ್ನೆಲ್ಲ ಉಜ್ಜಿಕೊಂಡ್ರೆ ಟ್ಯಾಪ್ಸು ಅಷ್ಟೇ ತುಂಬಾ ಶೈನಿಂಗ್ ಆಗಿರುತ್ತೆ. ಇದೇನು ನೀರಿನ ಕಲೆ ಆಗಿರುತ್ತಲ್ಲ ಉಪ್ಪು ನೀರಿನ ಕಲೆ, ಅದೆಲ್ಲನೂ ಫುಲ್ಲು ಕ್ಲಿಯರ್ ಆಗುತ್ತೆ. ಈ ರೀತಿ ಒಂದ್ಸತಿ ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಕೆಲಸದ ಜೊತೆಗೆ ಇವತ್ತು ನಾನು ನಿಮ್ಮ ಹತ್ರ ಏನೋ ಶೇರ್ ಮಾಡ್ಕೋಬೇಕು. ಏನಂದರೆ ಸಾಮಾನ್ಯವಾಗಿ ನಾವು ಲೇಡೀಸು ಒಂದು ಇದನ್ನು ಮಾಡ್ತೀವಿ ಅಂದರೆ ನಮ್ಮ ದುಃಖನಾಗಲಿ ನಮ್ಮ ಸಂತೋಷನಾಗಲಿ ನಾವು ಒಬ್ಬರ ಕೈಯಲ್ಲಿ ಇಟ್ಬಿಡ್ತೀವಿ. ಅಂದರೆ ಈಗ ನಮ್ಗೆ ಯಾರಾದರೂ ಹೊಗಳಿದ್ರು ಅಂದ್ಕೊಳ್ಳಿ, ತುಂಬಾ ಖುಷಿ ಪಡ್ತೀವಿ. ಅದೇ ಯಾರಾದರೂ ಬೈದರು ಅಂತ ಅಂದ್ಕೊಳ್ಳಿ, ತುಂಬಾ ದುಃಖ ಪಡ್ತೀವಿ. ಅಂದರೆ ನಮ್ಮ ದುಃಖ ಆಗ್ಬೋದು ಇಲ್ಲ ನಮ್ಮ ಸಂತೋಷ ಆಗ್ಬೋದು, ಅದು ನಾವು ನಮಗೆ ಗೊತ್ತಿಲ್ಲದಂಗೆ ಒಬ್ಬರ ಕೈಗೆ ಕೊಟ್ಬಿಟ್ಟಿರ್ತೀವ ಅಂತ ಅನಿಸುತ್ತೆ. ಸೊ ಬೇರೆಯವರು ಹೊಗಳಿದಾಗ ನಾವು ಖುಷಿ ಪಡೋದು, ಬೇರೆಯವರು ತೆಗಳದಾಗ ನಾವು ದುಃಖ ಪಡೋದು ಸರಿ ಅಂತ ನನಗೆ ಅನಿಸೋದೇ ಇಲ್ಲ. ಈಗ ನೋಡಿ, ಕನ್ನಡಿ ಮುಂದೆ ನಾವು ನಿಂತ್ಕೊಂಡು ನಮ್ಮನ್ನು ನಾವು ನೋಡಿಕೊಂಡಾಗ ನಮಗೆ ನನ್ನಷ್ಟು ಸುಂದರವಾಗಿರೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನ್ನಿಸ್ಬೇಕು. ಅಂದರೆ ನಮ್ಮ ವ್ಯಕ್ತಿತ್ವಕ್ಕಾಗ್ಬೋದು ಇಲ್ಲ ನಮ್ಮ ರೂಪಕ್ಕಾಗ್ಬೋದು ಇಲ್ಲ ನಮ್ಮ ಸುಖ ದುಃಖಕ್ಕಾಗ್ಬೋದು ಪ್ರತಿಯೊಂದಕ್ಕೂ ನಾವು ಮಾತ್ರನೇ ಕಾರಣ ಆಗಬೇಕು. ಅದು ಬೇರೆಯವರು ನಮಗೆ ಅಯ್ಯೋ ನೀನು ತುಂಬ ಚೆನ್ನಾಗಿದೆಯಾ ಅಂತ ಹೇಳಬೇಕು, ಬೇರೆಯವರು ನೀನು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀಯ ಅಂತ ಹೇಳಬೇಕು ಅಂತ ಅಂದ್ಕೊಂಡಾಗ ನಾವು ನಿಜವಾಗ್ಲೂ ಸಂತೋಷವಾಗಿರೋಕ್ಕಾಗೋದೇ ಇಲ್ಲ. ಯಾಕಂದರೆ ದೇವರು ಪ್ರತಿಯೊಬ್ಬರಿಗೂ ಒಂದೇ ಥರ ಜೀವನ ಕೊಟ್ಟಿರೋದಿಲ್ಲ ಅಲ್ವಾ. ಒಬ್ಬರು ಬೆಳ್ಳಗಿರ್ತಾರೆ, ಒಬ್ಬರು ಕಪ್ಪಗಿರ್ತಾರೆ, ಒಬ್ಬರು ದಪ್ಪ, ಒಬ್ಬರು ಸಣ್ಣ,
ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ನಾವು ಅಯ್ಯೋ ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿಬಿಟ್ಟು ನಮ್ಮೊಳಗೆ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಕೊಳ್ಳೋ ಬದಲು ಕನ್ನಡಿ ಮುಂದೆ ನಿಂತ್ಕೊಂಡು ನಾನು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದೀನಿ ಅಂತ ಅಂದ್ಕೊಂಡಾಗ ನಮ್ಮಲ್ಲೇ ನಮಗೆ ಗೊತ್ತಿಲ್ಲದೆ ಇರೋ ಒಂದು ಪಾಸಿಟಿವ್ನೆಸ್ ಅನ್ನೋದು ಬರುತ್ತೆ. ಸೊ ಇದು ನಾನು ಯಾವಾಗಲೂ ನನ್ನ ಲೈಫಲ್ಲಿ ನಾನು ಖಂಡಿತ ಇದನ್ನು ಫಾಲೋ ಮಾಡ್ತಾನೆ ಇರ್ತೀನಿ. ನಾನು ಇನ್ನೊಬ್ರು ಯಾರೋ ನನ್ನನ್ನು ಹೊಗಳಿದ್ರೆ ಖುಷಿ ಪಡೋದು, ಬೈದಿದ ತಕ್ಷಣ ನಾನು ದುಃಖ ಪಡೋದು, ಅಂದರೆ ನನ್ನ ಜೀವನನ ನಾನು ಬೇರೆಯವ್ರ ಕೈಗೆ ಕೊಡೋದೇ ಇಲ್ಲ. ಸೊ ಇದು ಒಂದು ಸ್ಮಾಲ್ ಟಿಪ್ ಅಂತ ಅಂದ್ಕೊಳ್ಳಿ. ಒಂದು ಸತಿ ಇದನ್ನು ನೀವು ಪ್ರಯತ್ನ ಪಡಿ. ನಿಮ್ಮನ್ನು ಒಬ್ಬರು ಹೊಗಳಿದಾಗ ಖುಷಿ ಪಡೋಕ್ಕೆ ಹೋಗಬೇಡಿ, ಇಲ್ಲ ತೆಗಳಿದಾಗ ಅಳಕ್ಕೆ ಹೋಗಬೇಡಿ. ನಿಮ್ಮ ಜೀವನನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ, ಬೇರೆಯವ್ರ ಕೈಗೆ ಕೊಡೋಕ್ಕೆ ಹೋಗಬೇಡಿ. ಕೆಲಸ ಮಾಡ್ತಾ ನಂದು ಆಲ್ಮೋಸ್ಟ್ ಸಂಜೆ ಆಗೇ ಹೋಯಿತು. ಸಂಜೆ ಅನಿ ಇರಲಿಲ್ಲ, ಪಾವನಿ ಮಾತ್ರ, ಅವಳಿಗೆ ನನಗೆ ಅಂತ ಹೇಳಿ ಸ್ವಲ್ಪ ಮಖಾನ ಮಾಡಿಕೊಂಡೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಖಾಲಿ ಆಗಿಬಿಟ್ಟಿತ್ತು. ಸೊ ಆವಾಗಿಂದ ಆವಾಗ ಮಾಡಿಟ್ಕೊಂಡ್ರೆ ನನಗೂ ಅಡುಗೆ ಮಾಡುವಾಗ ಈಸಿ ಆಗುತ್ತಲ್ಲ ಅಂತ ಹೇಳಿ ಅದನ್ನು ಮಾಡಿದ್ದೀನಿ. ಮತ್ತು ನನಗೆ ಈ ಡ್ರೆಸ್ಸು ನೀವು ಅಬ್ಸರ್ವ್ ಮಾಡಿದರೆ ನಾನು ಲಾಸ್ಟ್ ಒಂದು ಶಾಪಿಂಗ್ ವ್ಲಾಗಲ್ಲಿ ಈ ಪೀಸ್ನ ತೊಗೊಂಡ್ಬಂದು ತೋರಿಸಿದ್ದೆ. ಸೊ ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ. ನಾನು ಇದನ್ನು ಬಂದು ಎ ಲೈನ್ ಟಾಪ್ನ ಆ ಥರ ಹೊಲಿಸಿದ್ದೀನಿ. ಅಂದರೆ ಇದು ಅಂಬ್ರೆಲಾನೂ ಅಲ್ಲ, ಸೈಡ್ ಕಟ್ಟು ಅಲ್ಲ, ಎ ಲೈನ್ ಅಂತ ಹೇಳಿ ಹೇಳ್ತಾರೆ. ಬೋಟ್ನೆಕ್ ಇಕ್ಬಿಟ್ಟು ನಾನು ಎ ಲೈನ್ ಟಾಪ್ ಥರ ಹೊಲಿಸಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಟಾಪು. ನಾನು ಹೇಳಿದ್ದೆ ನಿಮಗೆ ನಾನು ಹೊಲಿಸೋ ಟಾಪ್ಸೆಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ ಅಂತ, ಬಟ್ ಮರ್ತೋಗ್ಬಿಟ್ಟಿದ್ದೆ, ಸಾರಿ. ಸೊ ಇದನ್ನು ನಾನು ನೀಟಾಗಿ ಕೊಟ್ಟಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೆಕ್ಸ್ಟ್ ಯಾವುದು ಹೊಲಿಸಿರೋ ಟಾಪ್ ಬಗ್ಗೆ ನಿಮಗೆ ನೀಟಾಗಿ ಡೀಟೇಲ್ ಆಗಿ ಹೇಳ್ತೀನಿ. ಊಟಕ್ಕೆ ಬೆಳಿಗ್ಗೆ ನಾನು ತೊಗರಿಕಾಯಿ ಹಾಕಿ ಮೊಸೊಪ್ಪು ಮಾಡಿದ್ದೆ ಅನ್ನಲ್ವಾ, ಅದೇ ಸಾಂಬಾರಿತ್ತು. ಸೊ ಅದಕ್ಕೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಗೋರಿಕಾಯಿನೆಲ್ಲ ಮಧ್ಯಾಹ್ನನೇ ಬಿಡಿಸಿಟ್ಟಿದ್ದೆ ನಾನು. ಈ ರೀತಿ ಅರ್ಧ ಮಾಡಿ ಇಟ್ಟಿದ್ದೀನಿ, ಅಂದರೆ ನಾನು ಸಣ್ಣದಾಗಿ ಏನೂ ಹೆಚ್ಕೊಂಡಿಲ್ಲ. ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿಗೆ ಈ ರೀತಿ ಅರ್ಧ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ನಾನು ಉಪ್ಪಾಕಿ ನೆನೆಸಿ ತೊಳೆದಿದ್ದೀನಿ. ಇದನ್ನು ನಾನೀಗ ಸ್ವಲ್ಪ ಬೇಯಿಸ್ಕೋತೀನಿ, ಅಂದರೆ ಒಂದು 80% ಇದು ನೀರಲ್ಲೇ ನಾವು ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ಪಲ್ಯ. ಇನ್ನು ಒಗ್ಗರಣೆಗೆ ಬಂದು ನಾನು ಸಾಸಿವೆ, ಕರಿಬೇವು, ಹಾಗೆ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ. ಇದು ಫ್ರೈ ಆಗೋ ಅಷ್ಟೊತ್ತಿಗೆ ನಾನೀಗ ಒಂದು ಪೌಡರ್ನ ರೆಡಿ ಮಾಡ್ಕೊಂಡ್ಬಿಡ್ತೀನಿ, ಇದು ಪಲ್ಯಕ್ಕೆ ಹಾಕೊಳ್ಳೋ ಅಂಥದ್ದು. ಇದಕ್ಕೆ ಬಂದು ನಾನು ಒಣಕೊಬ್ಬರಿ, ಗಸಗಸೆ, ಹಾಗೆ ಒಣಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ. ಈ ಮೂರನ್ನ ನಾವು ಸ್ವಲ್ಪ ಅದನ್ನು ಪೇಸ್ಟ್ ಥರ ಮಾಡ್ಕೊಬೇಕಾಗತ್ತೆ, ಅಂದರೆ ಫುಲ್ಲು ನುಣ್ಣಗೂ ಅಲ್ಲ ತರಿ ತರಿಯಾಗೂ ಅಲ್ಲ, ಆ ರೀತಿ ಮಾಡ್ಕೊಳ್ಳೋಣ. ಸೊ ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಗಾಗಿದೆ, ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ನಾವು ಗೋರಿಕಾಯಿಗೂ ಆಲ್ರೆಡಿ ಇದು ಉಪ್ಪು ಹಾಕಿದ್ದೀವಿ. ಸೊ ಈಗ ಈರುಳ್ಳಿಗೂ ಸ್ವಲ್ಪ ಟೇಸ್ಟ್ ಅಷ್ಟು ಉಪ್ಪು ಹಾಕೋಣ, ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಂಡು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈಗ ಫ್ರೈ ಮಾಡಿ ಅಂದರೆ ಬೇಯಿಸಿಟ್ಕೊಂಡಿದ್ನಲ್ಲ ಗೋರಿಕಾಯಿನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದು ಮಿಕ್ಸ್ ಆಗಲಿ. ಅದಾದಮೇಲೆ ಈಗ ನಾನು ಏನು ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಗಸಗಸೆ ಮತ್ತು ಒಂದು ಕೊಬ್ಬರಿ ಒಂದು ಮೆಣಸಿನ್ಕಾಯ್ದು ಅದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಿಸೋಣ. ಅಂದರೆ ಆಲ್ರೆಡಿ ಗೋರಿಕಾಯಿನ ನಾನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಬಟ್ ಇದೆಲ್ಲ ಪುಡಿಯೆಲ್ಲ ಅದಕ್ಕೆ ಸ್ವಲ್ಪ
ಚೆನ್ನಾಗಿ ಇದಾಗ್ಬೇಕಲ್ವಾ, ಹಾಗಾಗಿ ಇನ್ನೊಂದ್ 20% ಅಷ್ಟು ನಾವಿಲ್ಲಿ ಬೇಯಿಸ್ಕೊಳ್ಳೋಣ. ಸೊ ಈಗ ಪಲ್ಯ ರೆಡಿ ಆಗಿದೆ. ಸೊ ಇವಾಗ ರಾತ್ರಿ ಊಟಕ್ಕೆ ನಾನೇನಾದ್ರೆ ಗೋರಿಕಾಯಿ ಪಲ್ಯ ಹಾಗೇನೆ ತೊಗರಿಕಾಯ್ದು ಮೊಸಪ್ ಸಾಂಬಾರ್ ಇತ್ತಲ್ವಾ ಇದು. ಸೊ ಇವತ್ತಿಗೆ ನನ್ನ ಈ ಬ್ಲಾಗ್ ಮುಗಿತಾ ಇದೆ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೀ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಬಾಯ್.